ಸಿನಿಮಾ ಪ್ಯಾರಡೈಸೋ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ಈ ಥರದ ಎರಡು ರೀತಿಯಲ್ಲಿ ಕತೆ ಸಾಗುತ್ತೆ. ಆದರೆ ಈ ಸಿನಿಮಾದಲ್ಲಿ ನನ್ನಂಥ ಒಂದು ಅನುಭವಿ ಪತ್ರಕರ್ತನಾಗಿ ನಾನು ನೋಡಿದಾಗ ಲೆಕ್ಕಾಚಾರಗಳಿಲ್ಲ. ಈಗ ಒಂದು ಸೀನ್ನಲ್ಲಿ ನಾನು ನಿಮಗೆ ಪೇಲವಾಗಿ ಕಾಣ್ಬೋದು, ಅದೇ ಸೀನಿನ ವಿಸ್ತೃತ ಭಾಗದಲ್ಲಿ, ಅದರ ಮುಂದುವರೆದ ಭಾಗದಲ್ಲಿ ಬಹಳ ಬ್ಯೂಟಿಫುಲ್ ಆದ ರಾಜ್ಕುಮಾರಿ ಥರ, ರಾಜ್ಕುಮಾರನ ಥರ ಕಾಣ್ತಾರೆ. ನೀವು ಅದನ್ನು ಲಾಜಿಕಲ್ಲಿ ನೋಡಲಿಕ್ಕಾಗೋದಿಲ್ಲ. ಮತ್ತು ಅದರ ಯಾಕೆ ಏನು ಅದಲ್ಲೆಲ್ಲ. ಇನ್ನು ಹಿನ್ನೆಲೆ ಸಂಗೀತ, ಒಂದು ಕಡೆ ಸ್ವಲ್ಪ ಭೂತದ ಛಾಯೆಗಳು ಇರ್ತವೆ, ಇನ್ನೊಂದು ಕಡೆ ಪ್ರೀತಿಯ ಓಟ ಸಾಕ್ತಾ ಇರ್ತದೆ. ಮತ್ತು ಒಂದು ಸೀನಿಗೆ ಕೆಲವು ಲಿಂಕ್ ತಪ್ಪಿದೆಯೇನೋ ಅಂತ ಅನಿಸಿದ್ರು, ಅದನ್ನು ಉದ್ದೇಶಪೂರ್ವಕವಾಗಿ ಬಹುಶಃ ಶಿಡ್ಲಘಟ್ಟ ನಿರ್ದೇಶಕ ಅದನ್ನು ಮಾಡಿರ್ಬೋದೇನೋ ಅಂತಲೂ ಅನಿಸ್ತದೆ. ಸೊ ಒಂದು ರೀತಿಯಲ್ಲಿ ಇಡೀಯದಾದಂಥ ಚಿತ್ರರಂಗದ ಓಗ ತಾಂತ್ರಿಕವಾದಂಥ ವೈಭವೀಕರಣದಲ್ಲಿ, ತಾಂತ್ರಿಕವಾದ ಶ್ರೇಷ್ಠತೆಯ ಕಡೆ ಸಾಗ್ತಾ ಇದ್ದರೆ, ಅದೇ ತಾಂತ್ರಿಕತೆಯನ್ನು ಅಬ್ರಪ್ಟಾಗಿ ಬಳಸಿದ್ರೆ ಹೇಗಿರ್ಬೋದು, ಅದು 6 to 6 ಸಿನಿಮಾದಲ್ಲಿದೆ. ಹಿನ್ನೆಲೆ ಸಂಗೀತಲ್ಲ ಹೇಗಿದೆ ಅಂತಂದರೆ, ಎಲ್ಲಾದರೂ ನಾವು ಬಾತ್ರೂಮ್ಗೆ ಹೋದಾಗ ಕೈ ತಪ್ಪು ಒಂದು ಚಂಬ್ ಬೀಳುತ್ತೆ ನೋಡಿ, ಧಡಾರ್ ಅಂತಲ್ಲ ಢುಮ್ ಅಂತ, ಆ ಥರದ ಸೌಂಡ್ಗಳೆಲ್ಲ ಬಳಸಿದಾಗಲಾಗಿದೆ ಇಲ್ಲಿ. ಅದರ ಇಂಪ್ಯಾಕ್ಟ್ ಏನು ಅನ್ನೋದನ್ನು ನೀವು ಸಿನಿಮಾ ನೋಡಿ ಹೇಳಬೇಕು. ಹಾಗಾಗಿ ಈ 6 to 6 ಸಿನಿಮಾ ಮತ್ತು ರುಕ್ಕು ನನಗೆ ಒಂದು ರೀತಿಯ ವಿಭಿನ್ನವಾದಂಥ ಅನುಭವವನ್ನು ಕೊಟ್ಟಿತು. ಸಿನಿಮಾವನ್ನು ಶಾಸ್ತ್ರೋಕ್ತವಾಗಿ ನೋಡಬೇಡಿ, ಸಿನಿಮಾ ಹೀಗೇ ಇರಬೇಕು ಅಂತ ನೀವು ನಿರೀಕ್ಷೆ ಮಾಡಬೇಡಿ, ಸಿನಿಮಾವನ್ನು ಫ್ಲೆಕ್ಸಿಬಲ್ ಆಗಿಡಿ, ಬೌಂಡ್ರಿಗಳನ್ನೆಲ್ಲ ತೆಗೆದು ಬಿಸಾಡ್ಬಿಡಿ, ಸಿನಿಮಾವನ್ನು ಈ ರೀತಿಯೂ ಕಟ್ಟಿದ್ರೆ ಹೇಗೆ, ಈ ಥರದ ಹೊಸ ಹೊಸ ಆಲೋಚನೆಗಳಿಗೆಲ್ಲ ನನ್ನನ್ನು ಈಡು ಮಾಡುವ ಮತ್ತು ನನ್ನ ಅನುಭವವನ್ನೇ ತಿದ್ದುವ ಅಥವಾ ನನ್ನನ್ನೇ ಹೊಸ ರೀತಿಯಲ್ಲಿ ಸಿನಿಮಾ ನೋಡುವ ಹಾಗೆ ಮಾಡುವಂಥ ಸಿನಿಮಾಗಳು ಬರ್ತಾ ಇದೆ ಕನ್ನಡದಲ್ಲಿ ಅನ್ನೋದು ನನಗೆ ಈ ಎರಡು ಸಿನಿಮಾಗಳಿಂದ ಅರ್ಥ ಆಯಿತು. ನಾನು ಕೊನೆಯದಾಗಿ ಮತ್ತೊಮ್ಮೆ ಹೇಳಬೇಕು ಏನು ಅಂತಂದರೆ, ಸಿನಿಮಾವನ್ನು ಒಂದು ಶಿಷ್ಟ ಪರಿಶಿಷ್ಟ ಪದ್ಧತಿಯಲ್ಲಿ ನೋಡೋದು ಬೇರೆ, ಸಿನಿಮಾವನ್ನು ಕಲಾತ್ಮಕವಾದ ದೃಷ್ಟಿಯಲ್ಲಿ ನೋಡೋದು ಬೇರೆ, ಸಿನಿಮಾವನ್ನು ಕಮರ್ಷಿಯಲ್ ಆಗಿ ನೋಡೋದು ಬೇರೆ, ಸಿನಿಮಾವನ್ನು ಮನೋರಂಜನಾತ್ಮಕವಾಗಿ ನೋಡೋದು ಬೇರೆ. ಆದರೆ ಸಿನಿಮಾವನ್ನು ಗೊಂದಲಕಾರಿಯಾಗಿಯೂ ನೋಡಬಹುದೇ ಅನ್ನುವಂಥ ತೀರ್ಮಾನಕ್ಕೆ ಬರುವ ಹೊತ್ತಿನಲ್ಲಿ ನಾವು ನಿಂತಿದ್ದೇವೆ. ಯಾಕೆಂತಂದರೆ ಓತಪ್ರೋತವಾಗಿ ಕನ್ನಡದಲ್ಲಿ ಬರ್ತಾ ಇರುವ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಈ ಥರದ ಒಂದು ನಿರ್ಧಾರಕ್ಕೂ, ಅವಲೋಕನಕ್ಕೂ, ಚಿಂತನೆಗೂ, ಯೋಚನೆಗೂ ಹಚ್ಚುವ ಹಾಗೆ ಸಿನಿಮಾ ಬರ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಎಲ್ಲ ಕೇಳಿರಿ, ಸರಿ ಹಾಡಿರಿ, ಸಾಕಾರಿ ಏರು ಪೇರು ತುಂಬಾರಿ, ಅದೇ ಲೈಫ್ ಉರಿ ನಾನಾ ಟೈಪ್ ಉರಿ, ಮಂಡೇ ಬಿಸಿ ಮಾಡದೆ ಪ್ರಯಾಣ ನಡೆಸಿರಿ, ನಮ್ಮನ್ನು ಹೊಟ್ಟೆಲಿ ಇಟ್ಕಂಡು ಸಾಗುವ ಬಸೂರಿ ತುಂಬು ಬಸೂರಿ. ಕನ್ನಡ ನಿರ್ದೇಶಕರಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ, ಅಕ್ಕಪಕ್ಕದ ಬೇರೆ ಬೇರೆ ಭಾಷೆಗಳು ಸಿನಿಮಾವನ್ನು ಬದುಕಿನ ವ್ಯಾಖ್ಯೆಯಾಗಿ ಮಾಡ್ತಾ ಇದೆ, ಬದುಕಿನ ಪರಿಭಾಷೆಯಾಗಿ ಮಾಡ್ತಾ ಇದೆ, ಬದುಕಿನ ಅವಲೋಕನವಾಗಿ ಮಾಡ್ತಾ ಇದೆ. ಸಿನಿಮಾ ಅಂದರೆ ಬದುಕಿನ ಒಂದು ಸೂಕ್ಷ್ಮ ಸ್ವರೂಪ ಇರಬಹುದೇನೋ ಅನ್ನುವ ರೀತಿಯಲ್ಲಿ ಸಿನಿಮಾವನ್ನು ಕಟ್ತಾ ಇದೆ. ಆದರೆ ಕನ್ನಡದಲ್ಲಿ ನಾವು 80 ವರ್ಷದ ಇತಿಹಾಸವನ್ನು ಹೊಂದಿದ್ದೇವೆ. ಕನ್ನಡದ ಸಿನಿಮಾದ ಮೂಲಕವೇ ಬೇರೆ ಸಿನಿಮಾ ಭಾಷೆಯ ಸಿನಿಮಾದ ನಿರ್ದೇಶಕರಿಗೆ ನಾವು ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಕೊಟ್ಟಿದ್ದೇವೆ. ಅಂಥ ಸಿನಿಮಾದ ಹಿನ್ನೆಲೆ ಇರುವಾಗ ಹೊಸಬರು ಅಥವಾ ಹೊಸ ರೀತಿಯ ಸಿನಿಮಾ ಮಾಡುವವರು ನಮ್ಮ ಬೆನ್ನನ್ನು ನೋಡ್ಕೊಳ್ಬೇಕು, ನಮ್ಮ ಮುಖವನ್ನು ನೋಡ್ಕೋಬೇಕು, ಅದರ ಜೊತೆಗೆ ನಾವು ಮಾಡುವ ಕೆಲಸ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಒಂದು ಆತ್ಮಾವಲೋಕನದ ದೃಷ್ಟಿಯಲ್ಲಿ ನೋಡಿಕೊಂಡು ಸಿನಿಮಾ ಮಾಡೋದನ್ನು ಕಲೀಲಿ ಅಂತ ಹೇಳ್ತಾ ಈ ವಾರದ ಸಿನಿಮಾ ಪ್ಯಾರಡೈಸವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.